ಏಯ್ ಬನ್ರು. ಅಯ್ಯೋ ಇಷ್ಟು ಗಾಡಿ ನಿಂತಿದೆ, ಇವತ್ತು ಹೋದಂಗೆ ನಾಲ್ಕು ಕಣ್ಣೊಂದು ಜೊತೆಗೆ ಬಂದಾಗ್ಲೇ ಅನ್ಕೊಂಡೆ. ಸುಮ್ಮನೆ ಬರೋ ಗುಬಿ ನನ್ ಮಗನೇ. ಸರ್ ಯಾಕೆ ಈ ತರ ಗಾಡಿಗಳನ್ನ ನಿಲ್ಸ್ಕೊಂಡಿದ್ದಾರೆ? ಬರ್ತಾನಂದ ಬಾ, ಅದಕ್ಕೆ ನಮ್ಗೆಲ್ಲ ನಿಲ್ಸ್ಕೊಂಡು ಸಾಯಿಸ್ತಾರೆ. ಇದಾಗೋಯ್ತು ಇವ್ರದ್ದೆಲ್ಲ. ಸರ್ ಸಿ ಎಂ ಬರ್ತಾರೆ ಅಂತ ಒನ್ ಅವರ್ ಇಂದ ಕಾಯ್ಸ್ಕೊಂಡ್ ಕೂತಿದ್ರಲ್ಲ ಸರ್, ನೋಡಿ ಸರ್ ನೋವಲ್ಲಿ ಅಳ್ತಾ ಇದ್ದಾಳೆ. ನಾನ್ ಬೇಕಾದ್ರೆ ಒಂದ್ ಮೂಲೆಯಲ್ಲಿ ಹೋಗ್ಬಿಡ್ತೀನಿ ಸರ್. ಯೋ ನಿನ್ಗೆ ಹೆಸರು ಹೇಳ್ಬೇಕಪ್ಪ, ಸಿ ಎಂ ಇವತ್ತು ಡಾಕ್ಟರ್ ಪಟ್ಟ ತಗೋತಾ ಇದ್ದಾರೆ. ಅವ್ರು ಈ ರೋಡ್ನ ಕ್ರಾಸ್ ಮಾಡೋವರೆಗೂ ಯಾರನ್ನೂ ಅಲೋ ಮಾಡಂಗಿಲ್ಲ. ಸ್ವಲ್ಪ ತಡ್ಕೊಳಮ್ಮ, ನಿಮ್ ಕೈ ಎತ್ ಮುಗಿತೀನಿ ಸರ್, ನಿಮ್ ಕಾಲ್ಗೂ ಬೀಳ್ತೀನಿ ಸರ್. ಏಯ್ ಎದಳೋ ಹೋಗ ಕಡೆ. ಸರ್ ಪಾಪ ಸರ್, ಅವರು ಹೊಟ್ಟೆ ನೋವು ಅಂತ ಅನುಭವಿಸ್ತಿದ್ದಾರೆ, ಬಿಡಿ ಸರ್. ಸರ್ ಅವ್ರನ್ನ ಬಿಟ್ರೆ ಸೇಮ್ ಏನು ಅನ್ನಲ್ಲ. ಯಾರ್ರೆ ನೀನು, ನನಗೆ ಹೇಳಕ್ ಬರ್ತೀಯಾ? ನಿನ್ ಕೆಲಸ ನೋಡ್ಕೋ ಹೋಗೋ. ಏನ್ ಸರ್ ಇದು ಬಾಯ್ಗೆ ಬಂದಾಗ ಹೇಳ್ತೀರಾ? ಯಾರೋ ಒಬ್ಬ ಬರ್ತಾನೆ ಅಂತ ಈಗ ನಮ್ಮನ್ನೆಲ್ಲ ರೋಡಲ್ಲಿ ಸಾಯಿಸ್ತಾ ಇದ್ರಲ್ಲ. ಏನ್ ಸರ್ ಈ ಅಮ್ಮನ್ ಜೀವಕ್ಕಿಂತ ಸಿಎಂ ಡಾಕ್ಟರೇ ಮುಖ್ಯನಾ? ಹೌದಯ್ಯ, ನಮಗ್ ಸರ್ಕಾರನೇ ಮುಖ್ಯ. ಇವಳೆಲ್ಲ ಬದುಕಿದ್ ಏನ್ ಸಾಧನೆ ಮಾಡ್ಬೇಕು? ಜನಸಂಖ್ಯೆ ಆದ್ರೂ ಕಡಿಮೆ ಆಗ್ಲಿ. ಅವರು ಕೈ ಮುಗಿದು ಓಟ್ ಹಾಕಿಂತ ಬೇಡ್ಕೊಂಡಿರೋರಲ್ವಾ, ಈ ಗೆದ್ದಾದ್ಮೇಲೆ ಅವ್ರ ಸತ್ರು ಪರವಾಗಿಲ್ಲ ಅಂತ ಕಾರಲ್ಲಿ ಹೋಗ್ತಾ ಇದಾರೆ. ನಿಜ ತಾನೇ ಹೇಳಿ? ಏನ ಜಾಸ್ತಿ ಎಲ್ಲ ಮಾತಾಡ್ತಾ ಇದ್ಯಾ? ನಿಮ್ ಯೋಗ್ಯತೆ ನಿಮಗೆ ಡಾಕ್ಟರ್ ಪಟ್ಟ ಗಾಡಿ ಬೇಕಾದ್ರು ನೀನ್ ಬಂದ್ ಕೂತ್ಕೋ. ಏಯ್ ಕರೆಕ್ಟ್ ನಿಂತ್ಕೋ, ಆ ಕಡೆ ನಿಂತ್ಕೋ. ಅವನ್ನ ಬಿಟ್ಬಿಡಿ. ಇದುವರೆಗೂ ನಮ್ಮ ಅಸೋಸಿಯೇಷನ್ನಿಂದ ಎಷ್ಟೋ ಜನಕ್ಕೆ ಡಾಕ್ಟರೇಟ್ ಪದವಿ ನೀಡಿದೆ, ಆದರೆ ಮಾನವೀಯತೆಯ ಮೊರೆಯಲ್ಲಿ ಮೊಟ್ಟ ಮೊದಲು ಡಾಕ್ಟರ್ ಪದವಿ ಪಡೆಯುತ್ತಿರುವುದು ನಮ್ಮ ಆತ್ಮೀಯವಾದ ಮುಖ್ಯಮಂತ್ರಿ ವೀರಸ್ವಾಮಿಯವರು. ನಿನ್ ಯೋಗ್ಯತೆಗೆ ಡಾಕ್ಟರ್ ಪಟ್ಟ ಬರಬೇಕಾ? ಈ ಡಾಕ್ಟರ್ ಪದವಿಯಿಂದ ಅವರಿಗೆ ಹೆಮ್ಮೆ ಅನ್ನೋದಕ್ಕಿಂತ ಆ ಹುಡುಗ ಯಾರು ಹೆಮ್ಮೆ ಅಂತ ಸ್ವಲ್ಪ ವಿಚಾರಿಸಿಡು. ಏನ ನೀನು, ಇವನ್ ಕಾಲೇಜಿಗೆ ಬರೋದು ಗೊತ್ತಾಗಲ್ಲ ಹೋಗೋದು ಗೊತ್ತಾಗಲ್ಲ, ನೆನ್ನೆ ಯಾಕೆ ಅಷ್ಟು ಕೋಪ ಮಾಡ್ಕೊಂಡೆ? ಅದು ಸಿ ಎಂ ಅನ್ ಮೇಲೆ.
ಯಾಕೆ ಬಾಗ್ಲಾಗಿದೆ? ಬಾಗ್ಲು ತೆಗೆಯ, ಬಾಗ್ಲು ತೆಗಿದ್ದೇ ಇಲ್ವಾ? ದೇವಸ್ಥಾನದ ಅಧಿಕಾರಿ ಮರ್ಯಾದೆಯಾಗೆಲ್ಲ ಇಲ್ಲೇ ಇಟ್ಬಿಟ್ಟು ಹೋಗಿ. ಇಟ್ಬಿಟ್ಟು ಹೋಗಕ್ಕ ಮಂತ್ರಿಗಳು ಮದ್ರಾಸಿಂದ ಬಂದಿರೋದು? ಬೇಕಾದ್ರೆ ನಿನಗೆ ಎಂತ 500 ಸಾವಿರನೋ ಕೊಡ್ತೀವಿ ಇಟ್ಕೋ. ನಿಮ್ ಕಳ್ತನದಲ್ಲಿ ನನ್ನ ಸೇರ್ಸ್ಕೊಂತಿದ್ದೀರಾ? ಇವಾಗ ಇದು ನೀನ್ ಇಡ್ಲಿಲ್ಲ ಅಂದ್ರೆ ನನ್ ಪೊಲೀಸ್ ಕರಿತೀನಿ. ಇವ್ರನ್ನ ಜೈಲಿಗೆ ಕಳಿಸ್ತೀನಿ ಎಂದು ನೀನೊಬ್ನೇ ಮನೆ. ಇವರು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರಂತೆ. ಪೊಲೀಸ್ ಸ್ಟೇಷನ್ ತುಂಬಾ ದೂರ, ವೈಕುಂಠ ಇಲ್ಲೇ ಹತ್ರ. ಪಾಪ, ತುಂಬಾ ಒಳ್ಳೆ ವ್ಯಕ್ತಿ, ಅವಸರ ಪಟ್ಟು ಈ ತರ ನಿರ್ಧಾರ ತಗೊಂಡ್ಬಿಟ್ಟಲ್ಲ. ನಿನಗೆ ತಡ್ಕೊಳಕ್ ಆಗಲ್ಲ, ಮನ್ಸಿಗೆ ಸಮಾಧಾನ ಮಾಡ್ಕೊ. ಮನ್ಸಿರೋದು ಇಲ್ಲೇ. ಬನ್ನಿ ಸರ್, ಹುಂಡಿಲಿ 600 ರೂಪಾಯಿ 60 ಪೈಸಾ ಇತ್ತು, ಅದನ್ನ ಹೋಗಿ ಕದ್ದಿದ್ದಾರೆ ಸಾಹೇಬ್ರು. ಅವ್ರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದ್ರು, ಅವಮಾನ ತಡ್ಕೊಳಕ್ ಆಗದೆ ನೇಣ ಹಾಕೊಂಡ್ಬಿಟ್ರು. ಹೇಳಯ್ಯ ಕೈ. ಹೌದು ಸರ್, ಅವ್ರೆ ನೇಣ ಹಾಕೊಂಡ್ಬಿಟ್ರು ಸರ್. ಅವನ್ಗೆ ಮಾನ ಇತ್ತು ಅಲ್ಲಿ. ಚೆನ್ನಾಗ್ ಬಾಳ್ತಾ ಇದ್ದ ಅಧಿಕಾರಿಯವ್ರ ಕುಟುಂಬ ಇವಾಗ ಬೀದಿಗೆ ಬಂದ್ಬಿಟ್ಟಿದೆ. ಎಲ್ಲರೂ ದೇವಸ್ಥಾನದಲ್ಲಿ ಕಳ್ತನ ಮಾಡಿದ ಕುಟುಂಬ ಅಂತ ಕೇವಲವಾಗಿ ಮಾತಾಡಿದ್ರು. ಆ ಅವಮಾನ ತಡೆಯಕ್ಕಾಗದೆ ಅವರು ಆ ಊರ್ ಬಿಟ್ಟೆ ಬಂದ್ಬಿಟ್ರು. ಆ ಅಧಿಕಾರಿಯವ್ರ ಹೆಂಡತಿ ಇವಾಗ ಮನೆ ಮನೆಯಲ್ಲಿ ಪಾತ್ರೆ ತೊಳೆದು ಸಂಸಾರ ನಡೆಸ್ತಾ ಇದ್ದಾರೆ. 35 ವರ್ಷ ಆದರೂ ಅವ್ರ ಮೊದಲನೇ ಮಗಳು ಇನ್ನೂ ಮದುವೆ ಆಗದೆ ಮನೇಲೇ ಇದ್ದಾಳೆ. ಇಷ್ಟು ಅನ್ಯಾಯಕ್ಕೂ ಕಾರಣವಾದ ಆ ಮಂತ್ರಿ ಬೇರೆ ಯಾರೂ ಅಲ್ಲ, ಇವಾಗಿರೋ CM. ಅವರಿಂದ ಅನ್ಯಾಯಕ್ಕೊಳಗಾದ ಅಧಿಕಾರಿ ಬೇರೆ ಯಾರೂ ಅಲ್ಲ, ನಮ್ಮಪ್ಪ. ಏನಕ್ಕೂ ಪ್ರಯೋಜನ ಇಲ್ಲದೆ ಇರೋನು ಅನ್ಕೊಂಡೆ. ರಾತ್ರಿ 10 ಗಂಟೆಗೆ ಲೈಟ್ ಆಫ್ ಮಾಡದೆ ಹಾಡು ಕೇಳ್ಕೊಂಡು ಕೂತ್ಕೊಂಡ್ರೆ ಇನ್ನೇನು ಅನ್ಕೊಂತಾರೆ? ಬೆಳಗ್ಗೆ ಬಂದ್ರೆ ತಾನೇ ತಪ್ಸ್ಕೊಂಡು ಹೋಗ್ತೀರಾ, ಇವಾಗ ರಾತ್ರಿ ಬಂದಿದ್ದೀನಿ, ಹೆಂಗ್ ತಪ್ಸ್ಕೊಂಡು ಹೋಗ್ತೀರಾ ನೋಡ್ತೀನಿ. ಕೃಷ್ಣ ಕೃಷ್ಣ, ನೀನ್ ಯಾಕೆ ಹೆಂಗ್ ನಂಗೆ ಹಿಂಸೆ ಕೊಡ್ತಾ ಇದೀಯಾ? ನೀನ್ ನನಗ್ ಗಂಡನೂ ಕೊಡ್ತಿಲ್ಲ, ಇವ್ರು ನನಗ್ ಬಾಡ್ಗೆನೂ ಕೊಡಲ್ಲ ಅಂತಾರೆ. ಒಬ್ಳೆ ಈ ಚಿಕ್ಕ ಹುಡುಗಿ ಇನ್ನೇನ್ ಮಾಡ್ತಾಳೆ? ಏನ್ ಅಂಡಾಳಮ್ಮ, ಏನೋ ಚಿಕ್ಕ ಮಗು ಅದು ಇದು ಅಂತ ನಿನ್ ಮೊಮ್ಮಗಳ ಬಗ್ಗೆ ಮಾತಾಡ್ತಿದ್ಯಾ? ಬಾಡ್ಗೆ ಏರಿಸ್ಬಿಡ್ತೀನಿ, ಹುಷಾರು. ಇಲ್ಲ ಅಂಡ, ಒಬ್ಳೆ ಇದ್ದು ನೀನ್ ಯಾಕೆ ಇಷ್ಟ ಕಷ್ಟ ಪಡ್ಬೇಕು? ಕಾಲ ಕಾಲಕ್ಕೆ ಒಂದ್ ಮದ್ವೆ ಮಾಡ್ಕೊಂಡು ಲೈಫ್ ಅಲ್ಲಿ ಸೆಟ್ಲ್ ಆಗ್ಬೇಕು ತಾನೆ. ನಾನ ಬೇಡ ಅಂತಿದ್ದೀನಿ, ಆ ಕೃಷ್ಣನೇ ಒಂದ್ ಒಳ್ಳೆ ದಾರಿ ತೋರಿಸ್ತಾ ಇಲ್ಲ. ಕೃಷ್ಣ ತೋರ್ಸಿದ್ರೆ ಒಂದ್ ಕತ್ತೆನ್ ಕೂಡ ಮದ್ವೆ ಮಾಡ್ಕೋತೀನಿ, ಒಂದ್ ನಾಯಿನ ಮಾಡ್ಕೊಂಡ್ರು ಮಾಡ್ಕೋತೀನಿ. ಯಾಕೆ ನಿನ್ನ ಹೇಳಿದ್ರು ಮದ್ವೆ ಮಾಡ್ಕೋತೀನಿ. ಆ ಕೃಷ್ಣ ನನಗೆ ಯಾವಾಗ ದಾರಿ ತೋರಿಸ್ತಾನೋ. ಏನು ಯೋಚನೆ ಮಾಡ್ತಿದ್ಯಾ? ಹೊಸ ಸಂಶೋಧನೆ ಕೃಷ್ಣ ಅಂಡಾಳಮ್ಮ. ಬಾಡಿಗೆನೇ ಕೊಡದೆ ತಪ್ಪಿಸ್ಕೊಳ್ಳದೆ ಹೆಂಗೆ? ಹೇಗೆ? ರೇಪ್ ಚೂಡು ಸಂಭವಾಮಿ ಯುಗೇ ಯುಗೇ. ನೇನೇ ರಾಮುಡು, ನೇನೇ ಕೃಷ್ಣುಡು, ನೇನೇ NTR. ಕೃಷ್ಣರು ಕಪ್ಪಾಗಿರ್ತಾರೆ ಅಂತಲ್ವಾ ನಾನು ಕೇಳ್ಪಟ್ಟಿದ್ದೀನಿ, ನೀನು ಬೆಳ್ಳಕ್ಕಿದ್ಯಲ್ಲ. ನಾನು ಉಜಲ ಉಪಯೋಗಿಸ್ತೀನಿ. ನೀನು ಸುಮ್ಮನೆ ತಮಾಷೆಗೆ ಸುಮ್ಮನೆ ಆಟ ಆಡಿದೆ. ನೈಟ್ ಎಫೆಕ್ಟ್ ಆಗಿರೋದ್ರಿಂದ ಸ್ವಲ್ಪ ಮೇಕಪ್ ಮಾಡ್ಕೊಂಡೆ. ನಿನ್ನ ಎಲ್ಲೋ ನೋಡಿದೀನಲ್ಲ. ಬೇರೆ ಎಲ್ಲೂ ಅಲ್ಲ, ನಿಮ್ಮನೇಲೆ. ಅಲ್ಲಿ ಲಕ್ಷ್ಮೀ ಲಕ್ಷ್ಮಿ ಅಂತ ಒಬ್ಬ ಉಳ್ಕೊಂಡಿದ್ದಾನಲ್ಲ, ಅವನ್ ಬೇರೆ ಯಾರೂ ಅಲ್ಲ, ನಾನೇ ಅವನು, ಅವನೇ ನಾನು. ಕಲ್ಕಿ ಅವತಾರದಲ್ಲಿ ನಾನು ಲಕ್ಷ್ಮೀಕಾಂತನಾಗಿ
ನಿಮ್ ಹೌಸಲ್ಲೇ ಉಳ್ಕೊಂಡಿದೀನಿ. ನಮ್ ಲಕ್ಷ್ಮೀಲಿ ಕಲ್ಕಿ ಅವತಾರ ತಾಳಿದ್ಯಾ? ಲಕ್ಷ್ಮೀಲಿ ಕಲ್ಕಿ ಅವತಾರನೇ ಅಲ್ಲ, ಸದಾ ರೂಪಕ ತಾರ, ಚಂಪಕ, ಬೇಕಿದ್ರೆ ಕಲ್ಸಕ್ರೆ ಅವತಾರನೂ ತಾಳ್ತೀನಿ, ತಾಳ್ತಾನೇ ಇರ್ತೀನಿ. ಯಾವ ನನ್ ಮಗ ಕೇಳ್ತಾನೆ? ಕೃಷ್ಣ ಕೃಷ್ಣ ಅಂಡಳಮ್ಮ, ನಿನ್ ಮನಸ್ಸನ್ ಗೆಲ್ಲಕ್ಕೇನೆ ನಾನ್ ಲಕ್ಷ್ಮೀಕಾಂತನ್ ರೂಪದಲ್ಲಿ ನಿನ್ ಮನೇಲಿ ರೆಂಟ್ಗಿದ್ದೀನಿ. ಇನ್ನ 6 ತಿಂಗಳ ಕಾಲ ಲಕ್ಷ್ಮೀಕಾಂತಿಂಗ್ ಏನೇನ್ ಬೇಕೋ ಎಲ್ಲ ಕೊಟ್ಟು ಅವನ್ನ ಸ್ಯಾಟಿಸ್ಫೈ ಮಾಡು. ಅದಾದ ನಂತರ ನಿನ್ನ ನೇರವಾಗಿ ಪಡಿಬಹುದು. ಗಾಡ್ಸ್ ಮಸ್ಟ್ ಬಿ ಕ್ರೇಜಿ. ಕೃಷ್ಣ ಕೃಷ್ಣ, ದೊಡ್ಡ ಮಾತುಗಳೆಲ್ಲ ಆಡ್ತಿದ್ಯಲ್ಲಪ್ಪ. ಕೃಷ್ಣ 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 ಕೃಷ್ಣ. ಇವಾಗ ಏನ್ ಮಾಡ್ತೀಯೋ? ಇಪ್ಪುಡು ಚೂಡು. ನನ್ ಕೃಷ್ಣ ಎಲ್ಲಿ, ನನ್ ಕೃಷ್ಣ ಎಲ್ಲಿ? ಕೃಷ್ಣ, ಏನು ರೇಮೆನ್ಸ್ ಇಂದ ಒಂದ್ ಶರ್ಟು, ಲೆವಿಸ್ ಇಂದ ಒಂದ್ ಪ್ಯಾಂಟು ತಂದಿದೀನಿ, ತಗೋ. ಥ್ಯಾಂಕ್ಸ್ ಅಂಡಳಮ್ಮ. ಅವನಿಗೆ ರೇಮೆಂಡ್, ನನಗೆ ನಿನಗೆ ಬಿಸ್ಕೆಟ್. ನನಗೆ ಅದೇ ತಾನೆ ಹಾಕೋದು. ಅಂಡಳಮ್ಮ, ನನ್ ಕೃಷ್ಣನ್ ಗೆಟಪ್ ಸರಿ ಇಲ್ಲ ಅಂತ ತುಂಬಾ ಕಂಪ್ಲೇಂಟ್ಸ್ ಬರ್ತಾ ಇದೆ, ಹಾಗಾಗಿ ನನ್ನ ಹಳೆ NTR ಫಿಲಮ್ಗಳನ್ನ ನೋಡಬೇಕಾಗಿದೆ. ನಿನ್ನಿಂದ ನನಗೊಂದು ಒನಿಡ ಕಲರ್ TVನೂ ಒಂದೇ ಒಂದು VCR ಇಸ್ಕೊಡೋಕ್ಕಾಗತ್ತಾ? ಏನ್ ಕೃಷ್ಣ ಹಂಗ್ ಕೇಳ್ಬಿಟ್ಟೆ? ಅದೀನ ಭಾಗ್ಯಂ. ನಿಂಗ್ ಬೇರೆ ಏನ್ ಬೇಕಿದ್ರು ನಾಚ್ಕೊಳ್ದೆ ನನ್ನ ಹತ್ರ ಕೇಳು. ಅಯ್ಯೋ, ಸದ್ಯಕ್ಕಿದ್ ಸಾಕು, ಬೇಕಾದಾಗ ನಾನೇನನ್ನ ಕೇಳ್ತೀನಿ. ಈ ಹಣ್ಣಿಡ್ಬೇಕು, ಒಂದ್ ರೆಫ್ರಿಜರೇಟರ್ ಕೊಡ್ಸಕ್ಕಾಗತ್ತಾ? ಇದನ್ನ ಹೊಗಿಬೇಕು, ಒಕ ಮಂಚಿ ವಾಷಿಂಗ್ ಮಿಷಿನ್ ಇಸ್ಕೊಡಕ್ಕಾಗತ್ತಾ? ಇದನ್ನ ಕೇಳ್ಬೇಕು, ಓಕೆ, ಒಕ ಟೇಪ್ ರೆಕಾರ್ಡ್ರು ಕೊಡ್ಸಕ್ಕಾಗತ್ತಾ? ಫೋರ್ತ್ ಕ್ವಶನ್. ಚಿಕ್ಕ ಮೊಟ್ಟೆ ಪ್ಲಸ್ ಚಿಕ್ಕ ಮೊಟ್ಟೆ ಇಸ್ ಇಕ್ವಲ್ ಟು ದೊಡ್ಡ ಮೊಟ್ಟೆ. ಹಾ, ಯಾ, ವೆರಿ ಈಸಿ ಕ್ವಶನ್. ಛೇ, ಪ್ರೀತಿಯ ವಿದ್ಯಾಗೆ. ನಿನ್ನೆ ಟೂರಿಂಗ್ ಥಿಯೇಟರ್ ಅಲ್ಲಿ ಪ್ರೇಮಲೋಕ ಸಿನಿಮಾ ನೋಡಿದೆ. ಸಿನಿಮಾ ನೋಡಿ ಮನೆಗೆ ಬಂದ್ಮೇಲೆ ನೀನು ನಾನು ಪ್ರೇಮಲೋಕದಿಂದ ಬಂದ ಪ್ರೇಮದ ಸಂದೇಶ ಅಂತ ಶಿಮ್ಲಾ ಮತ್ತೆ ಊಟಿಯಲ್ಲಿ ಕಲರ್ ಕಲರ್ ಡ್ರೆಸ್ ಅಲ್ಲಿ ಡುಯೆಟ್ ಹಾಡ್ತಿದ್ವಿ. ಕನ್ಸಲ್ಲಿ ಹಾ, ಈ ತರ ಯಾವತ್ ನಿಜವಾಗಿ ನಡೆಯುತ್ತೋ, ಅದುವರೆಗೂ ಶಬ್ದವಿಲ್ಲದ ಮುತ್ತು ಕೊಡುತ್ತಾ ಕಿರಣ್ ಕಿರಣ್ ಕಿರಣ್. ಏನ್ ಲೆಟರ್ ಅಮ್ಮ ಅದು? ಏನು ಇಲ್ಲ. ಇಲ್ಲ, ನಿನ್ನೇನೋ ಸೀಕ್ರೆಟ್ ಗೊತ್ತಿದ್ಯಾ, ಅದೇನೋ ಇದೆ, ಆ ಲೆಟರ್ ಕೊಡು. ಏಯ್, ಇವಾಗ ಲೆಟರ್ ಕೊಡ್ತಿಲ್ಲ, ನಾವೇ ಕಿತ್ಕೊಳ್ಳೋಣ. ಶಬ್ದವಿಲ್ಲದೆ ಮುತ್ತು ಕೊಡುವವ ಕಿರಣ್. ಆ,
ಯಾರಿದು ಶಬ್ದವಿಲ್ಲದ ಮುತ್ತು? ಮಾವನ್ ಮಗ. ಓ, ಮಾವನ್ ಮಗನ? ಏನೋದಿರ್ಬಹುದು. ಆ ಬಾಬಾ ಅಂದ್ರೆ SLC MSc ಆಗಿದೆ. MSc ಅಗ್ರಿಕಲ್ಚರ್? ತುಂಬಾ ಓದಿದನು. ಅಲ್ಲ ಸರ್, ಅಲ್ಲಿ ಕೆಲಸ ಮಾಡ್ತಿರೋದು ಗವರ್ನಮೆಂಟ್ ಆಫೀಸ್ ಅಲ್ಲ, ಪ್ರೈವೇಟ್ ಕಂಪನಿ ತಾನೆ? ಹಾಗಾದ್ರೆ ಬಿಸ್ನೆಸ್ ಏನಾದ್ರು ಮಾಡ್ತಿದ್ದಾರಾ? ಅದು ಅಲ್ವಾ, ಮತ್ತಿನ್ನೇನ್ ಮಾಡ್ತಿದ್ದಾರೆ? ನೀನ್ ಆಡಿದ್ದು ಹಾಡಿದ್ದು ಎಲ್ಲ ಸರಿ, ಆದ್ರೆ ಒಂದೇ ಒಂದು ಸರಿ ಇಲ್ಲ. ಏನದು? ನೀನ್ ಉಳ್ತಾ ಇರೋದು ನನ್ನ ಎಲ್ಲ ಕಣೋ ಮುಂಡೆದೆ. ಕಿರಣ, ನಿನ್ಗೊಂದು ರಿಜಿಸ್ಟರ್ ಲೆಟರ್ ಬಂದೈತೆ. ರಿಜಿಸ್ಟರ್ ಎಲ್ಲಿಂದ ಬಂದೈತೆ? ಪುಡ್ಗಾಸಿ ಕಟ್ಕೊಂಡಿರೋಕೆಲ್ಲ ನಾನು ಉತ್ತರ ಕೊಡಕ್ಕಿಲ್ಲ. ಇದ್ರಾಗೊಂದ್ ಸೈನ್ ಹಾಕ್ಲ. ಎಲ್ಲಿಂದ ಬಂದಿದೆ? ರಾಮ್ಪುರದಿಂದ ವಿದ್ಯಾನರ್ ಕಳ್ಸವ್ರೆ. ಎತ್ತಗೋದ? ಮಾಯಾಗ್ಬಿಟ್ನಲ್ಲ. ಅತ್ತೆ ಮಗಳಿಂದ ಲೆಟರ್ ಬಂದೈತೆ. ಇನ್ನು ಇಲ್ಲಿರ್ತಾನ? ಎಲ್ಲಾದ್ರೂ ಊಟಿ ಕೊಡೈಕನಲ್ಲಿ ಡ್ಯೂಟಿ ಇರ್ತಿರ್ತಾನೆ. ನಾಯಕ್ರೆ, ಅವತ್ತು ರೋಡಲ್ಲಿ ನಿಮ್ಗೆ ಅವಮಾನ ಮಾಡಿದ ಹುಡುಗ ಯಾರು ಅಂತ ಗೊತ್ತಾಯ್ತು. ಸುಮಾರು 10 ವರ್ಷಗಳ ಹಿಂದೆ ನೀವು ಅರಣ್ಯ ಸಚಿವರಾಗಿದ್ದಾಗ ಲಕ್ಷ್ಮೀಪುರ ದೇವಸ್ಥಾನದಲ್ಲಿ ಸತ್ತವನು ಮಗ. ಆವತ್ ಸತ್ತಿದ್ದಕ್ಕೆ ಇವತ್ತು ತಳ್ತಾ ಇದ್ದಾನೆ. ಅವನಿಂದ ಅವ್ರ ಅಪ್ಪನ ಬಿಟ್ಟಿರೋಕ್ ಆಗ್ತಾ ಇಲ್ಲ ಅನ್ಸುತ್ತೆ. ಪಾಪ, ಅಪ್ಪನ ಮಗನ ದೂರ ಮಾಡಿದ ಪಾಪ ನಮಗ್ ಬೇಡ. ಸುಮ್ನೆ ಅವ್ರ ಅಪ್ಪನ ಹತ್ರನೇ ಅವನು ಸೇರಿಸ್ಬಿಡು. ಅವನ ಕಡೆ ಹಿಡಿರೋ. ಇದನ್ನ ನೀವು ಕೋರ್ಟ್ಗೆ ಬಂದು ಹೇಳಕ್ಕಾಗತ್ತಾ? ಯಾವ ಕೋರ್ಟ್ ಅಲ್ಲಿ ಹೇಳ್ಬೇಕು ಹೇಳಿ? ಸುಪ್ರೀಂ ಕೋರ್ಟ್ ಅಲ್ಲಿ ಹೇಳ್ಬೇಕಾ? ಹೇಳ್ತೀನಿ. ಸರಿ ಸರಿ, ಇವಾಗ ಒಂದು ಕಂಪ್ಲೇಂಟ್ ಬರ್ಕೊಟ್ಟೋಗಿ, ವಿಚಾರಣೆ ಬಂದಾಗ ಹೇಳಿ ಕಳಿಸ್ತೀವಿ. ಅವಾಗ ಬಂದು ಕೋರ್ಟ್ ಅಲ್ಲಿ ಹೇಳಿ. ಇದಕ್ಕೆ ಹೋಗಿ ಓಂ ಬರಿತಾ ಇದ್ದೀನಿ. ಇದು ಬಿಗ್ನಿಂಗ್ ಅಲ್ಲ, ಎಂಡ್. ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಟಿಯಲ್ಲಪ್ಪ.
ಇನ್ಮೇಲೆ ನಮ್ಗೆ ಯಾರಿದ್ದಾರೆ? ಕವರ್ ಮಾತ್ರ ಅಲ್ಲ, ನನ್ನ ಒಂದು ತಿಂಗಳ ಸಂಬಳ. ನಾನು ಮಾತ್ರ ಅಲ್ಲ, ಮಿಕ್ಕಿದ ಎಲ್ಲ ಸ್ಟಾಫ್ ಮೆಂಬರ್ಸು ತಮ್ಮ ಒಂದು ತಿಂಗಳ ಸಂಬಳನ ಡೊನೇಟ್ ಮಾಡ್ತೀವಿ ಅಂತ ನಮ್ಮಲ್ಲಿ ನಾವು ಡಿಸೈಡ್ ಮಾಡಿದ್ದೀವಿ. ಇದರಲ್ಲಿ ಒಟ್ಟು 110,000 ಇದೆ ಅಮ್ಮ. ಇದನ್ನ ಇಟ್ಕೊಂಡು ಮೊದಲು ಸಿಸ್ಟರ್ ಮ್ಯಾರೇಜ್ ಮಾಡಿ. ನಾವು ಹೋಗಿದ್ದು ಬರ್ತೀವಮ್ಮ. ಮಗ ಹೋದ ಅಂತ ಯೋಚಿಸ್ಬೇಡಿ ಅಮ್ಮ, ಇನ್ಮೇಲೆ ನಾವೆಲ್ಲರೂ ನಿಮ್ಮ ಮಕ್ಕಳೇ. ಧೈರ್ಯವಾಗಿರಿ.